ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮಗೆ ಗೊತ್ತಿರಬಹುದು, ರೈತರು ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಂತಂದ್ರೆ ಅದಕ್ಕೆ ತಕ್ಕಂತೆ ಒಂದು ಅತ್ಯಾಧುನಿಕ ಉಪಕರಣಗಳು ಏನಿದವೆ ಬೇಕಾಗ್ತವೆ. ಅಂದ್ರೆ ಅತ್ಯಾಧುನಿಕ ಉಪಕರಣಗಳು ಇದ್ದರೆ ಮಾತ್ರ ಒಂದು ಕೃಷಿ ಚಟುವಟಿಕೆಯಲ್ಲಿ ಅತ್ಯುತ್ತಮವಾದಂತ ಒಂದು ಏನು ಲಾಭವನ್ನ ಪಡೆಯಕ ಸಾಧ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಸರ್ಕಾರದವರು ಏನು ಮಾಡಿದಾರಪ್ಪ ಅಂತಂದ್ರೆ, ಒಂದು SMAM ಯೋಜನೆಯ ಮುಖಾಂತರ ಒಂದು ರೈತರಿಗೆ ಅತ್ಯಾಧುನಿಕ ಉಪಕರಣಗಳನ್ನು ಪರ್ಚೇಸ್ ಮಾಡಕ್ಕೆ 50 ರಿಂದ 80% ವರೆಗೆ ಸಬ್ಸಿಡಿ ಅಡಿಯನ್ನ ನೀಡಲಾಗುತ್ತೆ. ಅಂದ್ರೆ ಇಲ್ಲಿ ರೈತರಿಗೆ ಒಂದು ಅತ್ಯಾಧುನಿಕ ಉಪಕರಣಗಳನ್ನು ಪರ್ಚೇಸ್ ಮಾಡಕ್ಕೆ ಅಂದ್ರೆ 50 ರಿಂದ 80% ಸಬ್ಸಿಡಿ ಸಿಕ್ಕರೆ ರೈತರು ಕೇವಲ 20% ಮಾತ್ರ ಹಣವನ್ನ ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಅಂದ್ರೆ 80% ಈ ಒಂದು ಅತ್ಯಾಧುನಿಕ ಉಪಕರಣಗಳನ್ನು ಪರ್ಚೇಸ್ ಮಾಡೋದು ಫ್ರೀ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಒಂದು ಯೋಜನೆ ಯಾವುದಪ್ಪ ಅಂತಂದ್ರೆ, SMAM ಯೋಜನೆಯ ಮುಖಾಂತರ ಒಂದು ಸರ್ಕಾರದವರು ರೈತರಿಗೆ ಒಂದು ಅತ್ಯಾಧುನಿಕ ಉಪಕರಣಗಳನ್ನ ಪರ್ಚೇಸ್ ಮಾಡೋಕೆ ಒಂದು ಆನ್ಲೈನ್ ಮುಖಾಂತರ ಒಂದು ರಿಜಿಸ್ಟ್ರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕೋದನ್ನ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಇವತ್ತು ತಾನೇ ಬಂದಿರುವಂತ ಹೊಸ ಅಪ್ಡೇಟೆಡ್ ನ್ಯೂಸ್ ಆಗಿದೆ. ಅಂದ್ರೆ ಆನ್ಲೈನ್ ನಲ್ಲಿ ಈ ಒಂದು ಏನು 50 ರಿಂದ 80% ಸಬ್ಸಿಡಿಯನ್ನ ಪಡಿಬೇಕಂತಂದ್ರೆ ಆನ್ಲೈನ್ ನಲ್ಲಿ ಮೊದಲು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಥವಾ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ರೈತರು ತಾವು ಏನು ಕೃಷಿ ಚಟುವಟಿಕೆಯನ್ನ ಮಾಡ್ತಾರೆ ಅಂದ್ರೆ ಒಂದು ಏನು ಮೊದಲಿಗೆ ಒಂದು ಹೊಲವನ್ನ ಉಳುಮೆ ಮಾಡೋದಾಗ್ಲಿ ಮತ್ತು ಬೀಜ ಬಿತ್ತನೆ ಮಾಡೋದಾಗ್ಲಿ ಅಥವಾ ಬೆಳೆ ಬಂದಂತ ಸಂದರ್ಭದಲ್ಲಿ ಕಟಾವು ಮಾಡೋದಾಗ್ಲಿ ಇಂಥ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಅತ್ಯಾಧುನಿಕ ಉಪಕರಣಗಳೇನಿದಾವೆ ಅವು ಬೇಕಾಗ್ತಾವ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರೈತರು ಒಂದು ಈ ಒಂದು ಸರ್ಕಾರದ SMAM ಯೋಜನೆಯ ಮುಖಾಂತರ ಒಂದು 50 ರಿಂದ 80% ಸಬ್ಸಿಡಿಯನ್ನ ಪಡಿಬೇಕಂತಂದ್ರೆ ಆನ್ಲೈನ್ ನಲ್ಲಿ ಮೊದಲು ರಿಜಿಸ್ಟ್ರೇಷನ್ ಅಥವಾ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಆನ್ಲೈನ್ ನಲ್ಲಿ ಈ ಒಂದು ಯೋಜನೆಗೆ ಯಾವ ರೀತಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಅಥವಾ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ಯಾವ ದಾಖಲಾತಿಗಳು ಬೇಕಾಗ್ತವೆ ಮತ್ತೆ ಸಬ್ಸಿಡಿ ಎಷ್ಟು ಹೆಂಗ ಯಾವ ರೀತಿ ಸಿಗುತ್ತೆ ಮತ್ತೆ ಇಲ್ಲಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬಂದು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಅಥವಾ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ನೀವು ನೋಡ್ತಿರ್ಬೋದು ಮೇಲೆ ಒಂದು ಇದು ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಂತ ಒಂದು ಗವರ್ಮೆಂಟ್ ಆಫೀಸರ್ ವೆಬ್ಸೈಟ್ ಆಗಿದೆ. ಈ ಒಂದು ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಹೋಗ್ತಾ ಇದೆ. ನೀವು ನೋಡ್ತಿರ್ಬೋದು ನೀವು ಅಂತ ಅಂದ್ರೆ ನಿಮಗೆ 2020-21 ಸಾಲಿನಲ್ಲಿ SMAM ಯೋಜನೆಯ ಮುಖಾಂತರ ರೈತರು ಒಂದು ಅತ್ಯಾಧುನಿಕ ಉಪಕರಣಗಳನ್ನ ಪರ್ಚೇಸ್ ಮಾಡಕ್ಕೆ 50 ರಿಂದ 80% ಸಬ್ಸಿಡಿಯನ್ನ ನೀಡೋಕೆ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಅಫೀಸಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ್ರೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಯಾವ ರೀತಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಫೀಸಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಈ ವೆಬ್ಸೈಟ್ ನ ಓಪನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫಾರ್ಮರ್ ಅಂತ ಮೊದಲ ಆಪ್ಷನ್ ಕಾಣುತ್ತೆ. ಈ ಒಂದು ಫಾರ್ಮರ್ ಮೊದಲ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಅಂದ್ರೆ ನಿಮಗೆ ಈ ಒಂದು ಆನ್ಲೈನ್ ಮುಖಾಂತರ ಒಂದು ಈ ಒಂದು ಯೋಜನೆಗೆ ಒಂದು ರಿಜಿಸ್ಟ್ರೇಷನ್ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಆ ದಾಖಲಾತಿಗಳು ಯಾವಪ್ಪ ಅಂತಂದ್ರೆ ನಿಮಗೆ ನೋಡ್ತಿರ್ಬೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಂದ್ರೆ ಯಾರು ಅರ್ಜಿ ಸಲ್ಲಿಸುತ್ತಾರೋ ರೈತರದು ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ROR ಡಾಕ್ಯುಮೆಂಟ್ ಅಂದ್ರೆ ಒಂದು ಭೂ ದಾಖಲೆ. ಅಂದ್ರೆ ರೈತರು ಏನು ತಾವು ಜಮೀನನ್ನು ಹೊಂದಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತ ಪಾಣಿ ಮತ್ತೆ ಹೊಲದ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಫ್ರೆಂಡ್ಸ್, ಅಂದ್ರೆ ರೈತರಿಗೆ ತಮ್ಮ ಒಂದು ಅಕೌಂಟ್ ಇರಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಐಡಿ ಪ್ರೂಫ್ ಬೇಕಾಗುತ್ತೆ. ಐಡಿ ಪ್ರೂಫ್ ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ನಿಮಗೆ ಒಂದು SC ST OBC ಗೆ ಸಂಬಂಧಪಟ್ಟಂತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಲ್ಲಿ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಅಥವಾ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಯಾವುದೇ ಮಾಹಿತಿಗಳನ್ನ ನೀವು ಸರಿಯಾಗಿ ತುಂಬಿಲ್ಲ ಅಂತಂದ್ರೆ ನೀವೊಂದು ಈ ಯೋಜನೆಗೆ ಎಲಿಜಿಬಲ್ ಆಗೋದಿಲ್ಲ. ಅದಕ್ಕೆ ಕೇರ್ಫುಲ್ ಆಗಿ ತುಂಬ್ರೆ ಅಂತ ಸ್ವಲ್ಪ ನೋಟಿಫಿಕೇಶನ್ ಕೊಟ್ಟಿದ್ದಾನೆ. ನೀವು ನೋಟ್ಸ್ ಓದ್ಕಿನಾಗಿದ್ರೆ ಓದ್ಬೋದು. ಇಷ್ಟೆಲ್ಲ ಆದ ನಂತರ ನಾವು ಇದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ಲೋಸ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ಮಾಡೋಕೆ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಚೆಕ್ ಫಾರ್ ರಿಜಿಸ್ಟರ್ ಫಾರ್ಮರ್ ಅಂತ. ಅಂದ್ರೆ ಒಂದು ರಿಜಿಸ್ಟ್ರೇಷನ್ ನ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇಲ್ಲಿ ಮೂರು ಆಪ್ಷನ್ ಇದಾವೆ. ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಲ್ಲಿರುವಂತ ಹೆಸರು, ಈ ಮೂರು ಪ್ರಕಾರ ನೀವು
ರಿಜಿಸ್ಟ್ರೇಷನ್ನ ಮಾಡ್ಕೊಬಹುದು. ಇಲ್ಲಿ ನಾನು ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಅಂತ ನಾನು ಚೂಸ್ ಮಾಡ್ತೀನಿ. ಮೊಬೈಲ್ ನಂಬರ್ ಅಂತ ಚೂಸ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಸ್ಟೇಟ್ ಯಾವುದು ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಯಾವುದು ಅಂತ ಕೇಳುತ್ತೆ. ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಡೀಟೇಲ್ಸ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಂತರ ನಿಮಗೆ ಇನ್ನೂ ಡೀಟೇಲ್ಸ್ನ ತುಂಬೋದು ಇಲ್ಲಿ ಬರುತ್ತೆ, ನಿಮಗೆ ನೋಡ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ನಂತರ ನೀವು ಸಬ್ ಡಿಸ್ಟ್ರಿಕ್ಟ್ ಅನ್ನು ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಸಬ್ ಡಿಸ್ಟ್ರಿಕ್ಟ್ ಯಾವುದು ಅಂತ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಬ್ಲಾಕ್ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ವಿಲೇಜ್ ಯಾವ್ದು ಬರುತ್ತೆ, ಆ ವಿಲೇಜ್ ಅನ್ನ ಈ ಲಿಸ್ಟ್ನಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಒಂದು ಹೆಸರು ಏನಿರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಬೇಕಾಗುತ್ತೆ. ಮತ್ತೆ ಆಧಾರ್ ಕಾರ್ಡ್ನಲ್ಲಿ ತಂದೆ ಹೆಸರು ಏನಿದೆ ಆ ಒಂದು ತಂದೆ ಹೆಸರನ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ಅರ್ಜಿದಾರರು ಏನಾದರೂ ಹೆಣ್ಮಕ್ಕಳಾಗಿದ್ದರೆ ಅಂಥವರ ಒಂದು ಗಂಡನ ಹೆಸರನ್ನ ಇಲ್ಲಿ ಹಾಕ್ಬೋದು. ಇಲ್ಲಿ ನಂತರ ಒಂದು ಅರ್ಜಿದಾರನ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನಂತರ ಅವರು ಮೇಲಾ ಫಿಮೇಲಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಅವರ ಒಂದು ಕ್ಯಾಟಗಿರಿ ಅಂದರೆ ಅವರ ಒಂದು ಕ್ಯಾಸ್ಟ್ ಯಾವ್ದು ಬರುತ್ತೆ, ಜನರಲ್ ಆ ಓ ಬಿ ಸಿ ಎಸ್ ಸಿ ಎಸ್ ಟಿ ಅನ್ನೋದನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಅವರ ಒಂದು ಫಾರ್ಮರ್ ಟೈಪ್ ಅಂದರೆ ಎಷ್ಟು ಎಕರೆ ಇರುವಂತ ಒಂದು ರೈತರಾಗಿದ್ದಾರೆ, ಅವ್ರಿಗೇನು ಎರಡು ಎಕರೆಗಿಂತ ಜಾಸ್ತಿ ಭೂಮಿ ಇದೆಯಾ, ಅಥವಾ ಒಂದು ಎಕರೆ ಒಳಗಡೆ ಭೂಮಿ ಇದೆಯಾ, ಅಥವಾ ಒಂದರಿಂದ ಎರಡು ಎಕರೆ ಒಳಗಡೆ ಭೂಮಿ ಇದೆಯಾ ಅನ್ನೋದನ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರು ಮತ್ತೆ ಇಮೇಲ್ ಐಡಿನ ಕೇಳುತ್ತೆ. ಇಲ್ಲಿ ನೀವು ಒಂದು ರನ್ನಿಂಗ್ ಇರುವಂತ ಮೊಬೈಲ್ ನಂಬರು ಮತ್ತೆ ಇಮೇಲ್ ಐಡಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಅಂದ್ರೆ ಸ್ಟೇಟಸ್ ನೀವು ತಿಳಿಬೇಕಂತಂದ್ರೆ ಈ ಮೊಬೈಲ್ ನಂಬರು ಇಮೇಲ್ ಐಡಿ ಅನ್ನೋ ಇಮೇಲ್ ಐಡಿ ಬಹಳ ಮುಖ್ಯವಾಗುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಅಡ್ರೆಸ್ ಅನ್ನ ನೀವು ಕೆಳಗಡೆ ಹಾಕಿ. ನಂತರ ಇಲ್ಲಿ ಲಾಸ್ಟ್ನೇದು ಒಂದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಪಾನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ಡೀಟೇಲ್ಸ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ರಿಜಿಸ್ಟರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಥವಾ ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ ತಕ್ಕಳ್ಳಿ ಅಥವಾ ಆ ಒಂದು ರೆಫರೆನ್ಸ್ ನಂಬರ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಕೊಟ್ಟಂತ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ಗೆ ಒಂದು ಸ್ಟೇಟಸ್ ಕೂಡ ನೀವು ಅದ್ರ ಮುಖಾಂತರನೇ ತಿಳ್ಕೊಳ್ಬಹುದು. ನಂತರ ಒಂದು ಅರ್ಜಿಯನ್ನ ಸಲ್ಲಿಸದ ಅಂದ್ರೆ ನೀವು ಒಂದು ಅಫೀಸಿಯಲ್ ವೆಬ್ಸೈಟ್ಗೆ ಬಂದು ಅದನ್ನ ನಿಮ್ಮ ಒಂದು ಸ್ಟೇಟಸ್ ಅನ್ನ ಕೂಡ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರೆ ಟ್ರ್ಯಾಕಿಂಗ್ ಅಂತ ಕಾಣುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೊಬಹುದು. ಫ್ರೆಂಡ್ಸ್, ನಂತರ ಇಲ್ಲಿ ಕೊನೆಯದಾಗಿ ನಿಮಗೆ ಯಾವುದೇ ಒಂದು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಅಫೀಸಿಯಲ್ ವೆಬ್ಸೈಟ್ಗೆ ಬಂದರೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ರೈಟ್ ಸೈಡ್ನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೇಟ್ ಆಫೀಸರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಸೆಂಟ್ರಲ್ ಆಫೀಸರು ಮತ್ತೆ ಸ್ಟೇಟ್ ಆಫೀಸರ್ ಅಂತ. ಇಲ್ಲಿ ಸ್ಟೇಟ್ ಆಫೀಸರ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ನೋಡಲ್ ಆಫೀಸರ್ ಎಲ್ಲ ನಂಬರ್ಗಳು ಇದಾವೆ, ಅಂದ್ರೆ ಎಲ್ಲ ಒಂದು ರಾಜ್ಯಗಳ ಒಂದು ನೋಡಲ್ ಆಫೀಸರ್ ಅಧಿಕಾರಿಗಳೇನಿರ್ತಾರಲ್ಲ ಅವರ ಒಂದು ನಂಬರ್ಗಳು ಇಲ್ಲಿ ಇದಾವೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲ ಸ್ಟೇಟ್ ಇಂದು ಇಲ್ಲಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕರ್ನಾಟಕದ ಒಂದು ಡೀಟೇಲ್ಸ್ ಕೂಡ ಇದೆ. ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಒಂದು ನೋಡಲ್ ಆಫೀಸರ್ ಏನಿದ್ದಾರೆ ಅವರು ಅಡಿಷನಲ್ ಡೈರೆಕ್ಟರ್ ಅಂತ ಒಂದು ಅವರ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐ ಡಿ ಆಗಿರ್ಬೋದು, ಮತ್ತೆ ಅವರ ಒಂದು ಅಡ್ರೆಸ್ ಕೂಡ ಇಲ್ಲಿ ಇದೆ. ನೀವು ಇದ್ರ ಮುಖಾಂತರ ನಿಮ್ಮ ಒಂದು ಏನೇ ಡೌಟ್ ಇತ್ತಪ್ಪ ಅಂತಂದ್ರೆ ಕೂಡ ನೀವು ಬಗೆಹರಿಸ್ಕೊಬಹುದು. ಫ್ರೆಂಡ್ಸ್, ಈ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ರೈತರ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ನಡೀತೆ. ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ನಡೆದ ನಂತರ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಈ ಯೋಜನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ತಾರಂತಾನೆ ಹೇಳ್ಬೋದು.